ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. 8 ದಿನಗಳ ಸತತ ರ್ಯಾಲಿಯ ನಂತರ ಮಾರ್ಕೆಟ್ನಲ್ಲಿ ಇವತ್ತು ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ನಲ್ಲಿ ಇವತ್ತು 415 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಹಾಗೆ ನಿಫ್ಟಿ ಕೂಡ 116 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ನಿಫ್ಟಿ ಮತ್ತೆ ಈಗ 18,700 ಕೆಳಗಡೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಇವತ್ತು 156 ಪಾಯಿಂಟ್ಗಳ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 50 ಟಾಪ್ ಗೇನರ್ ಲಿಸ್ಟಲ್ಲಿ ಇವತ್ತು ಅಪೋಲೋ ಹಾಸ್ಪಿಟಲ್ ನೋಡೋದಕ್ಕೆ ಸಿಕ್ಕಿದೆ. ಅಪೋಲೋ ಹಾಸ್ಪಿಟಲ್ನಲ್ಲಿ 2% ಅಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. ಹಾಗೆ ಟೆಕ್ ಮಹೀಂದ್ರ ಕೂಡ 1% ಅಷ್ಟು ಗೇನ್ ಆಗಿದೆ. ಟಾಟಾ ಸ್ಟೀಲ್ನ ರ್ಯಾಲಿ ಕಂಟಿನ್ಯೂ ಆಗ್ತಿದೆ. ಗ್ರಾಸಿಮ್ ಮತ್ತು ಡಾಕ್ಟರ್ ರೆಡ್ಡಿಸ್ ಕೂಡ ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಟಾಪ್ ಲೂಸರ್ ಲಿಸ್ಟ್ನಲ್ಲಿ ಇವತ್ತು ಐಶರ್ ಮೋಟರ್ಸ್ M&M ನೋಡೋದಕ್ಕೆ ಸಿಕ್ತಿದೆ. ಹೀರೋ ಮೋಟೋಕಾಪ್ನಲ್ಲೂ ಕೂಡ ಇವತ್ತು ಹೆಚ್ಚಿನ ಒಂದು ಕರೆಕ್ಷನ್ ನೋಡೋದಕ್ಕೆ ಸಿಕ್ತಿದೆ. ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಇವತ್ತು ವೀಕ್ನೆಸ್ ಇತ್ತು. ಆಟೋ ಸೆಕ್ಟರ್ನ ಟೋಟಲ್ ಸೇಲ್ಸ್ ಡೇಟಾ ಕೂಡ ಬಂದಿದೆ. ನವೆಂಬರ್ ತಿಂಗಳಲ್ಲಿ ಆಟೋ ಸೇಲ್ಸ್ ಯಾವ ರೀತಿಯಲ್ಲಿ ಆಗಿದೆ ಆ ಡೇಟಾ ಬಂದಿರೋದ್ರಿಂದ ಸ್ವಲ್ಪ ವೀಕ್ನೆಸ್ ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಕ್ತಿದೆ. ಹಾಗೆಯೇ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಮತ್ತು HUL ಕೂಡ ಇವತ್ತು ಕರೆಕ್ಟ್ ಆಗಿದೆ. FMCG ಸೆಕ್ಟರ್ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿತ್ತು. ಸೊ ಆ ಒಂದು ಸೆಕ್ಟರ್ನಲ್ಲೂ ಕೂಡ ಪ್ರಾಫಿಟ್ ಬುಕಿಂಗ್ ಬರ್ತಾ ಇದೆ. ಸೆಕ್ಟರ್ ವೈಸ್ ನಾವು ಅಬ್ಸರ್ವ್ ಮಾಡಿದಾಗ ಇವತ್ತು ಹೆಚ್ಚಿನ ಒಂದು ಕರೆಕ್ಷನ್ ನಮಗೆ ನಿಫ್ಟಿ ಆಟೋನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ ಎಲ್ಲ ಆಟೋ ಸೆಕ್ಟರ್ನ ಸ್ಟಾಕ್ಗಳು ಕೂಡ ನೆಗೆಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ಟಾಪ್ ಗೇನಿಂಗ್ ಸೆಕ್ಟರ್ ಇವತ್ತು ನಿಫ್ಟಿ ಮೀಡಿಯಾ ಆಗಿತ್ತು. ಹಾಗೆಯೇ ನಿಫ್ಟಿ ರಿಯಾಲಿಟಿಯಲ್ಲೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. FII DII ಆಕ್ಟಿವಿಟಿಯನ್ನು ಗಮನಿಸಿದಾಗ FIIs DIIs ಇಬ್ಬರು ಕೂಡ ಇವತ್ತು ನೆಟ್ ಬೈಯರ್ಸ್ ಆಗಿದ್ದಾರೆ. FIIs 214 ಕೋಟಿ ಅಮೌಂಟ್ನಷ್ಟು ಶೇರ್ಗಳನ್ನು ಬೈ ಮಾಡಿಕೊಂಡ್ರೆ DIIs ಕಡೆಯಿಂದ 712 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ಕಾಣಿಸ್ತಿದೆ. FIIs DIIs ಇಬ್ಬರು ಕೂಡ ನೆಟ್ ಬೈಯರ್ಸ್ ಆಗಿದ್ರು ಕೂಡ ಮಾರ್ಕೆಟ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. FIIs DIIs ಇಬ್ಬರು ಕೂಡ ಇಂಡೆಕ್ಸ್ನ ಸ್ಟಾಕ್ಗಳಲ್ಲಿ ಬೈಯಿಂಗ್ ಅನ್ನು ಕಡಿಮೆ ಮಾಡಿರ್ತಾರೆ. ಅವರು ಆಲ್ಮೋಸ್ಟ್ ಬೇರೆ ಸ್ಟಾಕ್ಗಳಲ್ಲಿ ತಮ್ಮ ಬೈಯಿಂಗ್ ಅನ್ನು ಮಾಡಿರೋದ್ರಿಂದ ಇಂಡೆಕ್ಸ್ನಲ್ಲಿ ನಮಗೆ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬಂಧನ್ ಬ್ಯಾಂಕಲ್ಲಿ ರೀಸೆಂಟ್ ಆಗಿ 2 ಬ್ರೋಕರೇಜ್ ಹೌಸ್ಗಳು ಟಾರ್ಗೆಟ್ ಅನ್ನು ಕೊಟ್ಟಿದ್ರು. ಅರಿಹಂತ್ ಕ್ಯಾಪಿಟಲ್ 282 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ರು. ಹಾಗೆಯೇ CLSA ಕಡೆಯಿಂದ 25% ಅಷ್ಟು ಅಪ್ಸೈಡ್ ಬರಬಹುದು ಅನ್ನೋ ಒಂದು ಪ್ರೆಡಿಕ್ಷನ್ ಬಂದಿತ್ತು. CLSA 300 ರೂಪಾಯಿ ಟಾರ್ಗೆಟ್ ಅನ್ನು ಬಂಧನ್ ಬ್ಯಾಂಕಲ್ಲಿ ಕೊಟ್ಟಿದ್ರು. ಬಂಧನ್ ಬ್ಯಾಂಕ್ ಇವಾಗ 240 ಪ್ರೈಸ್ನಲ್ಲಿ ಟ್ರೇಡ್ ಆಗ್ತಿದೆ. 2% ಅಷ್ಟು ಗೇನ್ ಇವತ್ತು ಕೂಡ ನೋಡೋದಕ್ಕೆ ಸಿಕ್ತು. ಸೊ December 1ಕ್ಕೆ ಒಂದು ಬಲ್ಕ್ ಡೀಲ್ ಆಗಿದೆ. ಪ್ಲೂಟಸ್ ವೆಲ್ತ್ 212 ಕೋಟಿ ಅಮೌಂಟ್ನಷ್ಟು ಶೇರ್ಗಳನ್ನು ಬೈ ಮಾಡಿಕೊಂಡಿದ್ದಾರೆ. 235 ಆವರೇಜ್ ಪ್ರೈಸ್ನಲ್ಲಿ ಈ ಒಂದು ಬಲ್ಕ್ ಡೀಲ್ ಆಗಿದೆ. ಒಂದೊಳ್ಳೆ ವ್ಯಾಲ್ಯೂಷನಲ್ಲಿ ಬಂಧನ್ ಬ್ಯಾಂಕ್ನ ಶೇರ್ಗಳು ಅವೈಲೇಬಲ್ ಇರೋದ್ರಿಂದ ಫ್ಲೂಟಸ್ ವೆಲ್ತ್ ತಮ್ಮ ಸ್ಟೇಕನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಸೊ ನವೆಂಬರ್ನ ಆಟೋ ಸೇಲ್ಸ್ ಡೇಟಾ ಬಂದಿದೆ. ಐಶರ್ ಮೋಟರ್ಸ್ನ ರಾಯಲ್ ಎನ್ಫೀಲ್ಡ್ನ ಸೇಲ್ಸ್ ಇಯರ್ ಆನ್ ಇಯರ್ ಜಾಸ್ತಿ ಆಗಿದೆ. 37% ಸೇಲ್ಸ್ ಇನ್ಕ್ರೀಸ್ ಆಗಿದೆ. ಬಟ್ ಇವರ ಎಕ್ಸ್ಪೋರ್ಟ್ಸ್ 27% ಫಾಲ್ ಆಗಿದೆ. ಹಾಗೆ M&M ನ ಸೇಲ್ಸ್ ಕೂಡ ಇನ್ಕ್ರೀಸ್ ಆಗಿದೆ. ಟೋಟಲ್ ಸೇಲ್ಸ್ 45% ಇಯರ್ ಆನ್ ಇಯರ್ ಜಾಸ್ತಿ ಆಗಿದೆ. ಹಾಗೆ ಇವರ ಡೊಮೆಸ್ಟಿಕ್ ಸೇಲ್ಸ್ನಲ್ಲಿ 56% ಇನ್ಕ್ರೀಸ್ ಕಾಣಿಸ್ತಿದೆ. ಬಟ್ ಇವರ ಎಕ್ಸ್ಪೋರ್ಟ್ಸ್ ಫ್ಲಾಟ್ ಆಗಿ ಕಾಣಿಸ್ತಿದೆ. ಹಾಗೆ ಟ್ರ್ಯಾಕ್ಟರ್ ಸೆಗ್ಮೆಂಟ್ನಲ್ಲಿ ಎಕ್ಸ್ಪೋರ್ಟ್ 15% ಫಾಲ್ ಆಗಿದೆ. ಟೋಟಲ್ ಟ್ರ್ಯಾಕ್ಟರ್ ಸೇಲ್ಸ್ 10% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದ್ರೆ ಡೊಮೆಸ್ಟಿಕ್ ಸೇಲ್ಸ್ ಟ್ರ್ಯಾಕ್ಟರ್ ಸೆಗ್ಮೆಂಟ್ನಲ್ಲಿ 12% ಇನ್ಕ್ರೀಸ್ ಆಗಿದೆ. ಮಾರುತಿ ಸುಜುಕಿಯಲ್ಲೂ ಕೂಡ ಅಷ್ಟೇ. ಟೋಟಲ್ ಸೇಲ್ಸ್ ಮತ್ತು ಡೊಮೆಸ್ಟಿಕ್ ಸೇಲ್ಸ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಟೋಟಲ್ ಸೇಲ್ಸ್ ಆಲ್ಮೋಸ್ಟ್ 15% ಜಾಸ್ತಿ ಆಗಿದೆ. ಬಟ್ ಇವರ ಎಕ್ಸ್ಪೋರ್ಟ್ಸ್ 7% ಫಾಲ್ ಆಗ್ತಾ ಇದೆ. ಟಾಟಾ ಮೋಟರ್ಸ್ನ ಟೋಟಲ್ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ತುಂಬಾ ಇಂಪ್ರೂವ್ ಆಗಿದೆ. ಇವರ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೆ ತುಂಬಾ ಡಿಮ್ಯಾಂಡ್ ಕಾಣಿಸ್ತಿದೆ. 55% ಇವರ ಸೇಲ್ಸ್ ಇನ್ಕ್ರೀಸ್ ಆಗ್ತಿದೆ. ಬಟ್ ಇವರ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ನಲ್ಲಿ ಸೇಲ್ಸ್ ಕಡಿಮೆ ಆಗಿದೆ. ಸೆಮಿಕಂಡಕ್ಟರ್ ಚಿಪ್ ಶಾರ್ಟೇಜ್ ಕೂಡ ಇದಕ್ಕೆ ರೀಸನ್ ಆಗಿರುತ್ತೆ. 10% ಇವರ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ಫಾಲ್ ಆಗಿದೆ. ಡೊಮೆಸ್ಟಿಕ್ ಸೇಲ್ ಓವರ್ಆಲ್ ಆಗಿ 27% ಜಾಸ್ತಿ ಆಗಿದೆ. ಹಾಗೆಯೇ ಇವರ ಜಾಗ್ವರ್ ಲ್ಯಾಂಡ್ ರೋವರ್ ಸೆಗ್ಮೆಂಟ್ನ ಸೇಲ್ಸ್ ಡೇಟಾ ಕೂಡ ಸದ್ಯದಲ್ಲೇ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಸೆಗ್ಮೆಂಟ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ಸನ್ನು ಟಾಟಾ ಮೋಟರ್ಸ್ ನವೆಂಬರ್ ತಿಂಗಳಲ್ಲೂ ಕೂಡ ಫೇಸ್ ಮಾಡ್ಬೋದು. TVS ಮೋಟರ್ಸ್ನ ಸೇಲ್ಸ್ ನಮಗೆ ಫ್ಲಾಟ್ ಆಗಿ ಕಾಣಿಸ್ತಿದೆ. ಬಟ್ ಇವರ ಎಲೆಕ್ಟ್ರಿಕ್ ವೆಹಿಕಲ್ ಸೇಲ್ಸ್ ತುಂಬ ಚೆನ್ನಾಗಿ ಆಗ್ತಿದೆ. ರೀಸೆಂಟ್ ಆಗಿ ಸ್ಟಾಕ್ ಆಲ್ ಟೈಮ್ ಹೈಯನ್ನು ಕೂಡ ಟಚ್ ಮಾಡಿತ್ತು. ಬಟ್ TVS ಮೋಟರ್ನ ಎಕ್ಸ್ಪೋರ್ಟ್ ಫಾಲ್ ಆಗ್ತಿದೆ. ಆಲ್ಮೋಸ್ಟ್ ಎಲ್ಲ ಕಂಪನಿಗಳ ಎಕ್ಸ್ಪೋರ್ಟ್ ಕೂಡ ಇಯರ್ ಆನ್ ಇಯರ್ ಕಡಿಮೆ ಆಗ್ತಾ ಇದೆ. ಇವರ ಆಟೋ ಸೆಗ್ಮೆಂಟ್ ಅಂದರೆ 3-ವೀಲರ್ ಸೆಗ್ಮೆಂಟ್ನಲ್ಲಿ ಎಕ್ಸ್ಪೋರ್ಟ್ 9% ಫಾಲ್ ಆಗಿದೆ. ಹಾಗೆ 2-ವೀಲರ್ನ ಎಕ್ಸ್ಪೋರ್ಟ್ ಕೂಡ 12% ಫಾಲ್ ಆಗಿದೆ. ಬಜಾಜ್ ಆಟೋನ ಟೋಟಲ್ ಸೇಲ್ಸ್ ಫಾಲ್ ಆಗಿದೆ. 19% ಸೇಲ್ಸ್ನಲ್ಲಿ ಫಾಲ್ ಇದೆ. ಹಾಗೆ ಇವರ ಎಕ್ಸ್ಪೋರ್ಟ್ ಕೂಡ 30% ಫಾಲ್ ಆಗಿದೆ. ಎಸ್ಕಾಟ್ ಶೇರ್ನಲ್ಲಿ ರೀಸೆಂಟ್ ಟೈಮ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಜಂಪ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಆಲ್ ಟೈಮ್ ಹೈ ಹತ್ರ ಈಗ ಎಸ್ಕಾಟ್ ಟ್ರೇಡ್ ಆಗ್ತಿದೆ. ಎಸ್ಕಾಟ್ ಕುಬೋಟದ ಟೋಟಲ್ ಸೇಲ್ಸ್ 13% ಇನ್ಕ್ರೀಸ್ ಆಗಿದೆ. ಹಾಗೆ ಅಶೋಕ್ ಲೇಲ್ಯಾಂಡ್ ಕೂಡ ಒಳ್ಳೆ ಒಂದು ಸೇಲ್ಸನ್ನು ನವೆಂಬರ್ ತಿಂಗಳಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಇವರ ಟೋಟಲ್ ಸೇಲ್ಸ್ 40% ಇನ್ಕ್ರೀಸ್ ಆಗಿದೆ. ಡೊಮೆಸ್ಟಿಕ್ ಸೇಲ್ಸ್ನಲ್ಲೂ ಕೂಡ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಗ್ತದೆ. ಸೊ ಒಳ್ಳೆ ಒಂದು ಸೇಲ್ಸನ್ನು ಅಶೋಕ್ ಲೇಲ್ಯಾಂಡ್ ಮಾಡಿದ್ದಾರೆ. ಹಾಗೆ ಎಲ್ಲ ಆಟೋ ಕಂಪನಿಗಳು ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಏನು ಸೇಲ್ಸನ್ನು ಡಿಕ್ಲೇರ್ ಮಾಡ್ತಾರೆ ಅದರ ಬೇಸಿಸ್ ಮೇಲೇ ಅವರ Q3 ಪ್ರಾಫಿಟ್ಸ್ ಜನವರಿಯಲ್ಲಿ ಡಿಕ್ಲೇರ್ ಆಗುತ್ತೆ. ರೀಸೆಂಟ್ ಆಗಿ ಹೀರೋ ಮೋಟೋಕಾಪ್ ಡಿಸೆಂಬರ್ ತಿಂಗಳಿಂದ ತಮ್ಮ ವೆಹಿಕಲ್ ಪ್ರೈಸಸ್ಸನ್ನು 1,500 ರೂಪಾಯಿವರೆಗೂ ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿದರು. ಸೊ ಈಗ ಮಾರುತಿ ಸುಜುಕಿ ಕೂಡ ಅಷ್ಟೇ, January 2023 ತಮ್ಮ ವೆಹಿಕಲ್ ಪ್ರೈಸಸ್ಸನ್ನು ಇನ್ಕ್ರೀಸ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇದಕ್ಕೆ ಮೇಜರ್ ರೀಸನ್ ಇನ್ಫ್ಲೇಷನ್ ಆಗಿರುತ್ತೆ. ಹಾಗೆಯೇ ಆಟೋ ಕಂಪನಿಗಳ ಎಕ್ಸ್ಪೋರ್ಟ್ ಕೂಡ ಕಡಿಮೆ ಆಗ್ತಿರೋದ್ರಿಂದ ಅವರು ತಮ್ಮ ವೆಹಿಕಲ್ ಪ್ರೈಸಸ್ಸನ್ನು ಇನ್ಕ್ರೀಸ್ ಮಾಡಿ ಮಾರ್ಜಿನ್ ಅನ್ನು ಇಂಪ್ರೂವ್ ಮಾಡುವಂಥ ಪ್ಲಾನ್ಸ್ಗಳನ್ನು ಹೊಂದಿದ್ದಾರೆ. ಸೊ ಈ ರೀತಿಯ ಪ್ರೈಸ್ ಹೈಕ್ ಬೇರೆ ಆಟೋ ಕಂಪನಿಗಳಿಂದ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ.
ಐಪಿಒ ವಿಚಾರಕ್ಕೆ ಬಂದಾಗ ಧರ್ಮರಾಜ್ ಕಾರ್ಪ್ ಗಾರ್ಡ್ನ ಪ್ರೀಮಿಯಂ ಸ್ವಲ್ಪ ಕಡಿಮೆ ಆಗಿದೆ. ನಿನ್ನೆ 53 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿತ್ತು, ಇವತ್ತು 50 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದೆ. 3000 ರೂಪಾಯಿವರೆಗೂ ಲಿಸ್ಟಿಂಗ್ಸ್ ಅನ್ನು ಇವತ್ತಿನ ದಿನ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗೆಯೇ ಯೂನಿಪಾರ್ಟ್ಸ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಮುಗಿದಿದೆ. ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಕೊನೆ ದಿನ ನೋಡೋದಕ್ಕೆ ಸಿಕ್ಕಿದೆ. ಕ್ಯೂ ಎ ಬಿ ಕ್ಯಾಟಗರಿ 67 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದ್ರೆ ಎನ್ ಐ ಎ ಕ್ಯಾಟಗರಿಯಲ್ಲಿ 18 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ರೀಟೇಲ್ ಕ್ಯಾಟಗರಿ ಅಷ್ಟಾಗಿ ಸಬ್ಸ್ಕ್ರೈಬ್ ಆಗಿಲ್ಲ, ಆದರೂ ಕೂಡ 4.5 ಟೈಮ್ನ ಸಬ್ಸ್ಕ್ರಿಪ್ಷನ್ ರೀಟೇಲ್ ಕ್ಯಾಟಗರಿಯಲ್ಲಿ ಬಂದಿದೆ. ಓವರ್ಆಲ್ ಇಶ್ಯೂ 25 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಪ್ರೀಮಿಯಂ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ನಿನ್ನೆ 66 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿತ್ತು, ಇವತ್ತು 72 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದೆ. 1900 ರಿಂದ 2000 ರೂಪಾಯಿವರೆಗೂ ಲಿಸ್ಟಿಂಗ್ಸ್ ಅನ್ನು ಈ ಐಪಿಒನಿಂದ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಮಾರ್ಕೆಟ್ ನೆಗೆಟಿವ್ ಇದ್ರೂ ಕೂಡ ಯೆಸ್ ಬ್ಯಾಂಕ್ ಇವತ್ತೊಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ಕೂಡ ಯೆಸ್ ಬ್ಯಾಂಕಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಯೆಸ್ ಬ್ಯಾಂಕ್ ಕಾರ್ಲೈಲ್ ಗ್ರೂಪ್ ಮತ್ತು ಅಡ್ವೆಂಟ್ಗೆ 10% ಸ್ಟೇಕ್ ಅನ್ನು ಸೆಲ್ ಮಾಡಿ ಅದರಿಂದ $1.1 ಬಿಲಿಯನ್ ಆಲ್ಮೋಸ್ಟ್ 10,000 ಕೋಟಿಯಷ್ಟು ಫಂಡ್ ರೈಸ್ ಅನ್ನು ಮಾಡಬೇಕು ಅನ್ನುವಂಥ ಪ್ಲಾನ್ಸ್ ಅನ್ನು ಹೊಂದಿದ್ರು. ಸೊ ಈ ಒಂದು ಫಂಡ್ ರೈಸರ್ಗೆ ಈಗ RBIನ ಕಡೆಯಿಂದ ಪರ್ಮಿಷನ್ ಸಿಕ್ಕಿದೆ. ಸೊ ಕಾರ್ಲೈಲ್ ಮತ್ತು ಅಡ್ವೆಂಟ್ 20% ಸ್ಟೇಕ್ ಅನ್ನು ಯೆಸ್ ಬ್ಯಾಂಕಲ್ಲಿ ಬೈ ಮಾಡ್ಕೋತಾರೆ. ಸೊ ಇದಕ್ಕೊಂದು ಕಂಡೀಷನಲ್ ಅಪ್ರೂವಲ್ನ RBI ಕೊಟ್ಟಿದ್ದಾರೆ, ಬಟ್ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಬೇಕಾಗುತ್ತೆ. ಸೊ ಇದಕ್ಕೆ ಸದ್ಯದಲ್ಲೇ ಯೆಸ್ ಬ್ಯಾಂಕ್ ಈ ವೋಟಿಂಗ್ ಅನ್ನು ನಡೆಸ್ತಾರೆ. ಈ ವೋಟಿಂಗ್ನಲ್ಲಿ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಸಿಕ್ಕಿದ್ರೆ ಕಾರ್ಲೈಲ್ಗೆ 10% ಮತ್ತು ಅಡ್ವೆಂಟ್ಗೆ 10% ಸ್ಟೇಕ್ ಅನ್ನು ಇವರು ಅಸೈನ್ ಮಾಡ್ತಾರೆ. ಸೊ ಈ ಒಂದು ಸ್ಟೇಕ್ ಏನಿದೆ ಶೇರ್ ವಾರೆಂಟ್ನ ಮೂಲಕ ಆಗುತ್ತೆ. ಶೇರ್ ವಾರೆಂಟ್ ಅಂದಾಗ ಪರ್ಟಿಕ್ಯುಲರ್ ಪ್ರೈಸ್ ಮತ್ತು ಪರ್ಟಿಕ್ಯುಲರ್ ಡೇಟನ್ನು ಯೆಸ್ ಬ್ಯಾಂಕ್ ಸೆಟ್ ಮಾಡ್ತಾರೆ. ಆ ದಿನದಂದು ಈ ಸ್ಟೇಕ್ಗಳನ್ನು ಅವರು ಕಾರ್ಲೈಲ್ ಮತ್ತು ಅಡ್ವೆಂಟ್ಗೆ ಅಸೈನ್ ಮಾಡ್ತಾರೆ. ಸೊ ತುಂಬಾ ಫ್ರೀ ಫ್ಲೋಟಿಂಗ್ ಶೇರ್ಗಳು ಈಗ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗ್ತಿದೆ. ಇನ್ನಷ್ಟು ಶೇರ್ಗಳನ್ನು ಯೆಸ್ ಬ್ಯಾಂಕ್ ಈ ಎರಡು ಎಂಟಿಟಿಗಳಿಗೆ ಅಸೈನ್ ಮಾಡಬೇಕು ಅಂತ ಇದ್ದಾರೆ. ಆಲ್ಮೋಸ್ಟ್ 369 ಕೋಟಿ ಶೇರ್ಗಳನ್ನು ಈ ಎರಡು ಕಂಪನಿಗಳಿಗೆ ಯೆಸ್ ಬ್ಯಾಂಕ್ ಈಗ ಅಲಾಟ್ ಮಾಡಬೇಕಾಗುತ್ತೆ. ಹಾಗೆ ಈ ಒಂದು ಅಲಾಟ್ಮೆಂಟ್ ಏನಿದೆ 13-14 ರೂಪಾಯಿಯ ಪ್ರೈಸ್ನಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ. ಯೆಸ್ ಬ್ಯಾಂಕ್ ಈಗ 17.50 ರೂಪಾಯಿಯ ಪ್ರೈಸ್ನಲ್ಲಿ ಟ್ರೇಡ್ ಆಗ್ತಿದೆ. ಒಂದು ಡಿಸ್ಕೌಂಟೆಡ್ ಪ್ರೈಸ್ನೊಂದಿಗೆ ಪ್ರೈವೇಟ್ ಪ್ಲೇಸ್ಮೆಂಟ್ ಆಗುತ್ತೆ. ಈ ಒಂದು ಆಫರ್ ಏನಿದೆ ಮಾರ್ಕೆಟ್ನಿಂದ ತುಂಬಾ ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ಆಗುತ್ತೆ. ಆದರೂ ಕೂಡ ಶೇರ್ ಪ್ರೈಸ್ನಲ್ಲಿ ಜಂಪ್ ಏನಕ್ಕಿದೆ ಅಂದರೆ ಯೆಸ್ ಬ್ಯಾಂಕ್ನ ಬಿಸ್ನೆಸ್ ಇನ್ನಷ್ಟು ಇಂಪ್ರೂವ್ ಆಗುತ್ತೆ. ಫಂಡ್ಸ್ ಅವ್ರಿಗೆ ಸಿಕ್ಕಾಗ ಅವರು ಬಿಸ್ನೆಸ್ಸನ್ನು ಇನ್ನಷ್ಟು ಇಂಪ್ರೂವ್ ಮಾಡ್ಬೋದಾಗುತ್ತೆ. ಹಾಗೆ ಅವರ ಬ್ಯಾಡ್ ಲೋನ್ಸ್ಗಳನ್ನು ಅವರು ARCಗೆ ಕೂಡ ಮೂವ್ ಮಾಡ್ತಿದ್ದಾರೆ. ಅದರಿಂದ ಸ್ವಲ್ಪ ಪಾಸಿಟಿವ್ ಟ್ರೆಂಡ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಕಾರ್ಲೈನ್ ಮತ್ತು ಅಡ್ವೆಂಟ್ಗೆ ಇವರು ಡಿಸ್ಕೌಂಟ್ ಪ್ರೈಸ್ನಲ್ಲಿ ಶೇರ್ಗಳನ್ನು ಅಲಾಟ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ ಮಾರ್ಕೆಟ್ನಲ್ಲಿ ನಡೀತಿರುವಂಥ ಪ್ರೈಸ್ಗಿಂತ ಹೆಚ್ಚಿನ ಒಂದು ಪ್ರೈಸನ್ನು ಫಿಕ್ಸ್ ಮಾಡಿದ್ರೆ ಅವರು ಓಪನ್ ಮಾರ್ಕೆಟ್ನಿಂದಲೇ ಶೇರ್ಗಳನ್ನು ಬೈ ಮಾಡ್ಕೋತಾರೆ. ಸೊ ಈ ರೀತಿಯಲ್ಲಿ ಹೆಚ್ಚಿನ ಸ್ಟೇಕನ್ನು ಬೈ ಮಾಡ್ತಿದ್ದಾರೆ ಅಂದರೆ ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ಶೇರ್ಗಳನ್ನು ಅಲಾಟ್ ಮಾಡಬೇಕಾಗುತ್ತೆ. ಇವತ್ತು ಬಜಾಜ್ ಹಿಂದೂಸ್ತಾನ್ ಶುಗರ್ನಲ್ಲಿ ನಮಗೆ 20% ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ತು. ಈ ಅಪ್ಪರ್ ಸರ್ಕ್ಯೂಟ್ಗೆ ಮೇಜರ್ ರೀಸನ್ ಏನು ಅಂದರೆ ಕಂಪನಿ ತಮ್ಮ ಓವರ್ ಡ್ಯೂ ಇನ್ಸ್ಟಾಲ್ಮೆಂಟ್ಸ್ ಏನಿತ್ತು ಅಂದರೆ ಅವರ ಲೋನ್ಗಳೇನು ಪೆಂಡಿಂಗ್ ಇತ್ತು ಆ ಲೋನ್ಗಳನ್ನು ಕ್ಲಿಯರ್ ಮಾಡಿದ್ದಾರೆ. ಅಂದರೆ ಟೋಟಲ್ ಅವರ ಡೆಟ್ ಕ್ಲಿಯರ್ ಆಗಿಲ್ಲ. ಸೊ ಇಲ್ಲಿವರೆಗೂ ಅವರೇನು ಇನ್ಸ್ಟಾಲ್ಮೆಂಟ್ಗಳನ್ನು ಪೆಂಡಿಂಗ್ ಇಟ್ಕೊಂಡಿದ್ರು ಅದನ್ನು ಕ್ಲಿಯರ್ ಮಾಡಿದ್ದಾರೆ. ಹಾಗೆಯೇ ಡಿಬೆಂಚರ್ಸ್ ಮತ್ತು NCDಗಳಿಗೆ ಏನು ಇಂಟ್ರೆಸ್ಟನ್ನು ಪೇ ಮಾಡಬೇಕಿತ್ತು ಇಲ್ಲಿವರೆಗೂ ಏನು ಪೇ ಮಾಡಬೇಕಿತ್ತು ಅದನ್ನು ಅವರು ಕ್ಲಿಯರ್ ಮಾಡಿದ್ದಾರೆ. ಸೊ ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಬಜಾಜ್ ಹಿಂದೂಸ್ತಾನ್ ಶುಗರ್ ಒಂದು ಪೆನ್ನಿ ಸ್ಟಾಕ್ ಆಗಿರುತ್ತೆ, ಹಾಗೆಯೇ ಲೀಡಿಂಗ್ ಶುಗರ್ ಮತ್ತು ಎಥನಾಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಕೂಡ ಆಗಿರ್ತಾರೆ. ಸೊ 20% ಸರ್ಕ್ಯೂಟ್ ಬಂದಿದೆ ಅಂದ ತಕ್ಷಣ ನೀವು ಬೈಯಿಂಗ್ ಅನ್ನು ಮಾಡೋದಕ್ಕೆ ಹೋಗಬಾರ್ದಾಗುತ್ತೆ. ಫಂಡಮೆಂಟಲ್ಸ್ ಅನ್ನು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ಕಂಪನಿಯ ಮಾರ್ಕೆಟ್ ಕ್ಯಾಪ್ 1724 ಕೋಟಿ, ಬಟ್ ಇವರ ಡೆಟ್ಟನ್ನು ಅಬ್ಸರ್ವ್ ಮಾಡಿ 4598 ಕೋಟಿಯಷ್ಟು ಡೆಟ್ ಇದೆ. ಹಾಗೆ ಪ್ರಮೋಟರ್ಸ್ಗಳು ತಮ್ಮ ಬಳಿಯಲ್ಲಿ ಏನು ಈಕ್ವಿಟಿ ಇದೆ ಅದನ್ನು 100%ನಷ್ಟು ಗಿರ್ವಿ ಇಟ್ಟಿದ್ದಾರೆ. ಸೊ ಇದು ಒಳ್ಳೆ ಸೈನ್ ಆಗಿರೋದಿಲ್ಲ. ಅದೇ ಒಂದು ರೀಸನಿಂದ ಸ್ಟಾಕ್ ಪ್ರೈಸ್ ನಮಗೆ 13 ರೂಪಾಯಿ ಹತ್ರ ಟ್ರೇಡ್ ಆಗ್ತಿದೆ, ಬಟ್ ಬುಕ್ ವ್ಯಾಲ್ಯೂ ಏನಿದೆ 16 ರೂಪಾಯಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬುಕ್ ವ್ಯಾಲ್ಯೂಗಿಂತ ಕಡಿಮೆ ಪ್ರೈಸ್ನಲ್ಲಿ ಸ್ಟಾಕ್ ಟ್ರೇಡ್ ಆಗ್ತಿದೆ. ಇವರ ಅಸೆಟ್ಸ್ ತುಂಬಾ ಚೆನ್ನಾಗಿದೆ. 14ಕ್ಕೂ ಹೆಚ್ಚಿನ ಶುಗರ್ ಪ್ಲಾಂಟ್ಗಳನ್ನು ಕಂಪನಿ ಇಂಡಿಯಾದಲ್ಲಿ ಹೊಂದಿದ್ದಾರೆ. ಹಾಗೆ ಇವರ ಲಯಬಿಲಿಟೀಸ್ ಅಸೆಟ್ಗೆ ಕಂಪೇರ್ ಮಾಡಿದಾಗ ಕಡಿಮೆ ಕಾಣಿಸುತ್ತೆ, ಬಟ್ ತುಂಬಾ ಡೆಟ್ ಇರೋದ್ರಿಂದ ಇವರು ಲಾಸ್ಗಳನ್ನು ಡಿಕ್ಲೇರ್ ಮಾಡ್ತಿದ್ದಾರೆ. ಅಂದರೆ ಅವರ ಡೆಟ್ಟನ್ನು ಕ್ಲಿಯರ್ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗ್ತಿಲ್ಲ. ಸೊ ಅವರ ಟೋಟಲ್ ರೆವೆನ್ಯೂನು ಜನರೇಟ್ ಆಗುತ್ತೆ, ಅದರಲ್ಲಿ ಎಕ್ಸ್ಪೆನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಯಾಕೆಂದರೆ ಅವರು ತಮ್ಮ ಲೋನ್ಗೆ ಇನ್ಸ್ಟಾಲ್ಮೆಂಟ್ಗಳನ್ನು ಕಟ್ತಾ ಇರಬೇಕಾಗುತ್ತೆ. ಸೊ ಅದರಿಂದ ಕಂಪನಿಯಲ್ಲಿ ಪ್ರಾಬ್ಲಮ್ಸ್ ಕಾಣಿಸ್ತಿದೆ. ಸೊ ಕಂಟಿನ್ಯೂಸ್ ಆಗಿ ಕಳೆದ 3-4 ಕ್ವಾರ್ಟರ್ಗಳಿಂದ ಲಾಸನ್ನು ಡಿಕ್ಲೇರ್ ಮಾಡ್ತಿದ್ದಾರೆ. ಸೆಪ್ಟೆಂಬರ್ ಕ್ವಾರ್ಟರ್ನಲ್ಲಿ ಲಾಸ್ ತುಂಬಾ ಜಾಸ್ತಿ ಆಗಿತ್ತು. ಗೌರ್ಮೆಂಟ್ ಈ ಬಾರಿ ವಿಂಡ್ಫಾಲ್ ಟ್ಯಾಕ್ಸ್ ಅನ್ನು 1/2ದಷ್ಟು ಕಡಿಮೆ ಮಾಡಿದ್ದಾರೆ. ಪ್ರತಿ ಟನ್ ಡೊಮೆಸ್ಟಿಕ್ ಕ್ರೂಡ್ ಆಯಿಲ್ ಪ್ರೊಡಕ್ಷನ್ಗೆ 10,000ದಷ್ಟು ಟ್ಯಾಕ್ಸ್ ಅನ್ನು ಪೇ ಮಾಡಬೇಕಿತ್ತು. ಸೊ ಈಗ ಟ್ಯಾಕ್ಸ್ ಅನ್ನು 4,900 ರೂಪಾಯಿ ಪ್ರತಿ ಟನ್ಗೆ ರಿಡ್ಯೂಸ್ ಮಾಡಿದ್ದಾರೆ. ಮೊದಮೊದಲು ಯಾವಾಗ ನಮಗೆ ಕ್ರೂಡ್ ಆಯಿಲ್ ಪ್ರೈಸಸ್ ತುಂಬಾ ಜಾಸ್ತಿ ಇತ್ತು ಆಗ ಗೌರ್ಮೆಂಟ್ 23,000 ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡ್ತಿದ್ರು. ಸೊ ಅದನ್ನು ಪ್ರತಿ 15 ದಿನಕ್ಕೊಮ್ಮೆ ರಿವೈಸ್ ಮಾಡ್ತಿದ್ರು. ಕ್ರೂಡ್ ಆಯಿಲ್ನ ಪ್ರೈಸ್ ಯಾವ ರೀತಿಯಲ್ಲಿ ಟ್ರೇಡ್ ಆಗ್ತಿದೆ ಅದರ ಬೇಸ್ ಮೇಲೆ ವಿಂಡ್ಫಾಲ್ ಟ್ಯಾಕ್ಸ್ ಕಡಿಮೆ ಜಾಸ್ತಿ ಆಗ್ತಾ ಇತ್ತು. ಈಗ ಕ್ರೂಡ್ ಆಯಿಲ್ನ ಪ್ರೈಸ್ ತುಂಬಾ ಫಾಲ್ ಆಗಿರೋದ್ರಿಂದ ವಿಂಡ್ಫಾಲ್ ಟ್ಯಾಕ್ಸಸ್ ಕೂಡ ಕಡಿಮೆ ಆಗಿದೆ. ಹಾಗೆ ಡೊಮೆಸ್ಟಿಕ್ ಡೀಸೆಲ್ ಅನ್ನು ಪ್ರೊಡ್ಯೂಸ್ ಮಾಡಿ ಅದನ್ನು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಬೇಕು ಅಂದಾಗ ಅದರ ಮೇಲೆ ಎಕ್ಸ್ಪೋರ್ಟ್ ಡ್ಯೂಟಿಯನ್ನು ಕೊಡಬೇಕಿತ್ತು. ಆ ಎಕ್ಸ್ಪೋರ್ಟ್ ಡ್ಯೂಟಿ ಕೂಡ 8 ರೂಪಾಯಿ ಪ್ರತಿ ಲೀಟರ್ಗೆ ಕಡಿಮೆ ಆಗಿದೆ. ಇದು ಖಂಡಿತವಾಗ್ಲೂ ONGCಗೆ ಪಾಸಿಟಿವ್ ಆಗಿರುತ್ತೆ. ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ಅನ್ನು ಇವತ್ತು ONGC ಪಡ್ಕೊಂಡಿತ್ತು. ಆಮೇಲೆ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದುದರಿಂದ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್
ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.